ಇಂದು ನಾವು ಬಣ್ಣ ಬಣ್ಣದ ಕಾಗದದಿಂದ ಗುಲಾಬಿ ಹೂವುಗಳ ಹೂಗೊಂಚಲನ್ನು ಮಾಡುವ. ಇದು ಮಾಡಲು ಬಹು ಸುಲಭ ಹಾಗೂ ನೋಡಲು ಬಹು ಅಂದ. ಇಂಥ ಪುಷ್ಪಗುಚ್ಛವನ್ನು ತಯಾರಿಸಿ ಮನೆ ಸಿಂಗರಿಸಬಹುದು, ಇಲ್ಲವೇ ಗೆಳೆಯ ಗೆಳತಿಯರಿಗೆ ಹುಟ್ಟುಹಬ್ಬದ ಕಾಣಿಕೆಯೆಂದು ಕೊಡಬಹುದು. ಇದಕ್ಕಾಗಿ ಬಣ್ಣ ಬಣ್ಣದ ವರ್ತುಳಾಕಾರದ ಕಾಗದಗಳು, ಎಲೆ ಮಾಡಲಿಕ್ಕೆ ಹಸಿರು ಬಣ್ಣದ ಚದುರಾಕಾರದ ಕಾಗದ, ಹಸಿರು ಬಣ್ಣದ ಸ್ಟ್ರಾ, ಗ್ಲೂ, ಕತ್ತರಿ ಮುಂತಾದವುಗಳು ಬೇಕಾಗುವು. ಈ ವರ್ತುಳಾಕಾರದ ಕಾಗದ ಮೇಲೆ ಸ್ಪೈರಲ್ಲದ ಮಡಚಿನಿಂದ ಆಕೃತಿಯನ್ನು ತೆಗೆದು ಕತ್ತರಿಯಿಂದ ಕತ್ತರಿಸುತ್ತಾ ಹೋಗಿ. ಕೊನೆಯಲ್ಲಿ ಒಂದಿಷ್ಟು ಹೆಚ್ಚು ಕಾಗದವನ್ನು ಹಾಗೆ ಬಿಡಿ. ಕತ್ತರಿಸಿದ ಬದಿಯಿಂದಲೇ ಕಾಗದವನ್ನು ಸುತ್ತುತ್ತಾ ಹೋಗಿ. ಈಗ ಕಾಗದವನ್ನು ಸುತ್ತುತ್ತಾ ಹೋಗಿ. ಈ ಸುತ್ತು ಬಿಟ್ಟಕೂಡದು ಎಂಬುದರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಿ. ಈಗ ಇದು ಸ್ವಲ್ಪ ವೇಳೆಯಲ್ಲೇ ಗುಲಾಬಿ ಹೂವಿನ ಆಕಾರವನ್ನು ಹೊಂದುತ್ತದೆ. ಕೆಳದಲ್ಲಿರುವ ಕಾಗದಕ್ಕೆ ಗ್ಲೂ ಹಚ್ಚಿ ಮೆಲ್ಲಗೆ ಇದನ್ನು ಒತ್ತಿ ಹಾಕಿ. ಈಗ ಈ ಹೂ ತಯಾರಾಯಿತು. ಇದರ ಮಧ್ಯದಲ್ಲಿ ಥರ್ಮೋಕೋಲದ ಒಂದು ಮಣಿಯನ್ನು ಸಿಂಗರಿಸಬಹುದು. ಹಸಿರು ಕಾಗದದ ಮೇಲೆ ಎಲೆಯ ಚಿತ್ರವನ್ನು ಬರೆದು ಅದನ್ನು ಕತ್ತರಿಸಿ. ಈ ಎಲೆಯ ಒಂದು ಬದಿಯಲ್ಲಿ ಗ್ಲೂ ಹಚ್ಚಿ ಅದನ್ನು ಸ್ಟ್ರಾಕ್ಗೆ ಅಂಟಿಸಿ. ಇದು ಎಲೆ ಇರುವ ಟೊಂಗೆಯಂತೆ ಕಾಣುವುದು. ಸ್ಟ್ರಾದ ತುತ್ತ ತುದಿಗೆ ಹೂವನ್ನು ಸಿಕ್ಕಿಸಿ. ಇದೇ ರೀತಿ ಬೇರೆ ಬೇರೆ ಬಣ್ಣದ ಗುಲಾಬಿ ಹೂಗಳನ್ನು ಮಾಡಿ ಟೊಂಗೆಯಲ್ಲಿ ಸಿಕ್ಕಿಸಬಹುದು. ಈ ಗೊಂಚಲಲ್ಲಿ ಒಂದು ಮಡಿಕೆಯಲ್ಲಿಷ್ಟು ಮನೆಯಲ್ಲಿಡಬಹುದು, ಇಲ್ಲವೇ ಕಾಣಿಕೆಯೆಂದು ಕೂಡ ಕೊಡಬಹುದು. ಮಕ್ಕಳಿಗೆ ಇದು ಬಹು ಮೋಜಿನ ಆಟ.